ಟಿ ವೀಕ್ಷಕರಿಗೆ ನಮಸ್ಕಾರಗಳು. 5,000 ಕಾರ್ಮಿಕರಿಗೆ ಸುರಕ್ಷಾ ಕಿಟ್ ಯಲ್ಲಪ್ಪ. ವಾರ್ತೆಗಳ ವಿವರ. ಜಿಲ್ಲೆಯ 5,000 ಕಟ್ಟಡ ಕಾರ್ಮಿಕರಿಗೆ ಸುರಕ್ಷಾ ಕಿಟ್ ವಿತರಿಸಲಾಗಿದ್ದು, ಶೀಘ್ರದಲ್ಲೇ ಇನ್ನು 8,000 ಮಂದಿಗೆ ಈ ಸೌಲಭ್ಯ ಒದಗಿಸಲಾಗುವುದು ಎಂದು ಜಿಲ್ಲಾ ಕಾರ್ಮಿಕ ಕಾಂಗ್ರೆಸ್ ಘಟಕದ ಜಿಲ್ಲಾಧ್ಯಕ್ಷ ಹೊನ್ನೆನಹಳ್ಳಿ ಯಲ್ಲಪ್ಪ ಹೇಳಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಕಾರ್ಮಿಕ ಇಲಾಖೆ, ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೀಡಲಾದ ಕೋವಿಡ್ ಸುರಕ್ಷಾ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ಕಟ್ಟಡ ಕಾರ್ಮಿಕರ ಕಾರ್ಡ್ ಇರುವ ಫಲಾನುಭವಿಗಳಿಗೆ ಕಿಟ್ ನೀಡಲಾಗುತ್ತಿದೆ ಎಂದರು. ಜಿಲ್ಲೆಯಲ್ಲಿ 80,000 ಕಟ್ಟಡ ನಿರ್ಮಾಣ ಕಾರ್ಮಿಕರಿದ್ದು, ಎಲ್ಲರಿಗೂ ಹಂತ ಹಂತವಾಗಿ ಸುರಕ್ಷಾ ಕಿಟ್ ಒದಗಿಸಲು ಯೋಜನೆ ರೂಪಿಸಲಾಗಿದ್ದು, ಜಾಬ್ ಕಾರ್ಡ್ದಾರರಿಗೂ ಸವಲತ್ತು ಒದಗಿಸಲಾಗುವುದು. ಗಾರೆ ಕೆಲಸದವರನ್ನು ಮಾತ್ರವೇ ಕಟ್ಟಡ ಕಾರ್ಮಿಕರೆಂದು ಪರಿಗಣಿಸುವುದು ಸರಿಯಲ್ಲ. ನಿರ್ಮಾಣ ಕಾಮಗಾರಿಯಲ್ಲಿನ 170 ಕೆಲಸಗಾರರು ಕಾರ್ಮಿಕರೇ ಆಗಿದ್ದು, ಇವರೆಲ್ಲರೂ ಕಾರ್ಮಿಕ ಇಲಾಖೆ ಸೌಲಭ್ಯ ಒದಗಿಸಲಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. ಅವಿದ್ಯಾವಂತ ಕಾರ್ಮಿಕರಿಗೆ ಬೆರಳಚ್ಚು ಮುದ್ರೆ ಬಾರದಿರುವುದು ಸಮಸ್ಯೆ ಕಾರಣವಾಗಿದ್ದು, ಈ ಸಂಬಂಧ ಉನ್ನತ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆ ಬಗೆಹರಿಸಲು ಮನವಿ ಮಾಡಲಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರ ಕಾರ್ಮಿಕರಿಗೆ ಹಾಕಿದ ಹಣವನ್ನು ಕೆಲವು ಏಜೆಂಟರು ಉದ್ಯೋಗ ಖಾತ್ರಿ ಹಣ ಎಂದು ವಾಪಸ್ ಪಡೆದುಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿದ್ದು, ಹೀಗಾಗಿ ಪ್ರತ್ಯೇಕ ಕೋರ್ಟ್ ಕೊಡಿಸಲು ಪ್ರಯತ್ನ ನಡೆಯುತ್ತಿದೆ ಎಂದು ಯಲ್ಲಪ್ಪ ತಿಳಿಸಿದರು. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಯಲ್ಲಪ್ಪ ಇರ್ಫಾನ್, ಕಾಂಗ್ರೆಸ್ ಮುಖಂಡರುಗಳಾದ ಕೋಡಿಯಪ್ಪ ಮೇಸ್ತ್ರಿ, ಉದಯಶಂಕರ್, ಜಯದೇವ್, ತಬ್ರೇಜ್, ಅನೀಸ್ ಅಹಮದ್, ಖಾದ್ರಿಪುರ ಬಾಬು, ಮುನವರ್ ಪಾಷಾ, ಇನ್ನೂ ಅನೇಕ ಕಟ್ಟಡ ಕಾರ್ಮಿಕರು ಹಾಜರಿದ್ದರು. ನಿಮ್ಮ ಹೆಸರು ಹೇಳ್ತೀನಿ ಸರ್. ನನ್ನ ಹೆಸರು ಮನೆ ಇದೆ ಸರ್. ನಿಮ್ಮ ನನ್ನ ಹೆಸರು ಮನೆಯಲ್ಲಿ ಎಲ್ಲಪ್ಪ ಅಂತ, ಕಟ್ಟಡ ಕಾರ್ಮಿಕರ ಜಿಲ್ಲಾ ಕಾರ್ಯದರ್ಶಿ ಮತ್ತು ಇಂಟೆಕ್ನ ಜಿಲ್ಲಾ ಅಧ್ಯಕ್ಷ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 80,000 ಜನ ಕಟ್ಟಡ ಕಾರ್ಮಿಕರು ಕಾರ್ಡ್ ಮಾಡಿಸಿದ್ದಾರೆ. ಸುಮಾರು ಎಲ್ರಿಗೂ ಸುರಕ್ಷಾ ಕಿಟ್ ಅಂದರೆ ಕೋವಿಡ್ ಪರವಾಗಿ ಸುರಕ್ಷಾ ಕಿಟ್ ಕೊಡಬೇಕಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ. ಅದು ಭಾಗವಾಗಿಯೇ ನಮ್ಮ ಸಂಘದ ಪರವಾಗಿ ಸುಮಾರಷ್ಟು ಜನ ಕಿಟ್ ಕೊಡ್ತಾರೆ. ಅಲ್ಲಿ ಅಲ್ಲಿ ವಾರ್ಡ್ ಪೊಲೀಸು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಹೋಗಿ ಕೆಲಸದ ಜಾಗದಲ್ಲೇ ಕೊಡ್ತಾರೆ ಸುರಕ್ಷಾ ಕಿಟ್. ಅವ್ರು ತಿಳುವಳಿಕೆ ಕೊಟ್ಟು ಮತ್ತು ಯಾವ ಥರ ಇದನ್ನು ಬಳಸ್ಕೋಬೇಕು, ನೀವು ಯಾವ ಥರ ಜಾಗೃತರಾಗಿರ್ಬೇಕು ಅನ್ನೋದು ಹೇಳಿ ಮಾಹಿತಿ ಹೇಳಿ, ಮತ್ತು ಮಂಡಳಿಯಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ಆ ಸೌಲಭ್ಯ ನೀವು ಹೆಂಗೆ ಪಡಿಬೇಕು ಅನ್ನೋದನ್ನೆಲ್ಲ ತಿಳಿಸಿ, ಕಾರ್ಮಿಕರು ತಿಳಿಸಿ, ಮತ್ತು ಸುರಕ್ಷಾ ಕಿಟ್ ಕೊಟ್ಟು ಬರ್ತಾ ಇದ್ದಾರೆ ಅವರೆಲ್ಲರೂ ಎಲ್ಲ ಊರುಗಳಲ್ಲಿ ಹಳ್ಳಿಗಳಲ್ಲಿ ಕೊಡ್ತಾ ಇದ್ದಾರೆ. ಇದುವರೆಗೂ ಎಷ್ಟು ನಿಮ್ಮ ಇದರಿಂದ ಕೊಟ್ಟಿದ್ದೀರಂತ?
ಸುಮಾರು ಇದುವರೆಗೂ ಒಂದು 5,000 ಕಿಟ್ ಕೊಟ್ಟಿದೆ ನಾವು ಸುರಕ್ಷಾ ಕಿಟ್ ಇನ್ನೊಂದು ಕೊಡ್ಲಿಕ್ಕೆ ಇನ್ನೊಂದು 5,000 ಕೊಡ್ಲಿಕ್ಕಿದೆ. ಮತ್ತೆ ಸರ್ಕಾರದವ್ರು ಹೇಳಿದಾರೆ ನೀವು ಎಷ್ಟು ಕಿಟ್ಟು ಸುರಕ್ಷಾ ತಿಳುವಳಿಕೆ ಕೊಟ್ಟರೆ ಅಷ್ಟು ನಾವು ಕೊಡ್ತೀರಿ, ಇಲ್ಲ ಕಾರ್ಮಿಕ ಇಲಾಖೆಯಿಂದ ಹೇಳಿದ್ರೆ ಎಷ್ಟು ನೀವು ಕೊಡ್ತೀರೋ ಅಷ್ಟು ನಾವು ಕೊಡ್ತೀರಿ, ಅಂದ್ರೆ ಜನಕ್ಕೆ ವಿಷಯ ಕರೆಕ್ಟಾಗಿ ವಿಷಯ ತಿಳಿಸಿ ಕೊಡಿ ಅಂತ ಹೇಳಿದ್ರೆ ಅದ್ರ ಕೊಡ್ತಾ ಇದ್ದೀನಿ. ನಾನು ನಾಯಕರಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಅವ್ರ ಸಹಾಯದಿಂದ ಕಾಂಗ್ರೆಸ್ ಪಕ್ಷದ ಸಹಾಯದಿಂದನೇ ಇವೆಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಮಾನ್ಯ ಸುಮಾರಷ್ಟು ಸಪೋರ್ಟ್ ಸಿಕ್ಕರು ಕೆ ಎಚ್ ಮುನಪ್ಪನ ಕಡೆಯಿಂದ. ಕೆ ಎಚ್ ಮುನಪ್ಪನ ಸುಮಾರಷ್ಟು ಸಪೋರ್ಟ್ ಮಾಡಿ ನಮ್ಗೆ ಯಾವುದೇ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಕೊರತೆ ಪಿಕ್ ಮಾಡೋದು ನಮ್ಮ ಕೆ ಎಚ್ ಮುನಪ್ಪನ ಸರ್. ಸರ್, ನೀವು ಕಾಂಗ್ರೆಸ್ ಕಾಂಗ್ರೆಸ್ನ ವಿಭಾಗದ ಜಿಲ್ಲಾ ಅಧ್ಯಕ್ಷರು, ಕಟ್ಟಡ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ ಗೊತ್ತಾಯ್ತು. ಇಂಡಿಯನ್ ಅಂತಿದ್ದಾರೆ ಲೇಬರ್ ಸೆಲ್ಲು, ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂದ್ರೆ ಜಿಲ್ಲಾ ಅಧ್ಯಕ್ಷರು, ಕಟ್ಟಡ ಕಾರ್ಯದರ್ಶಿ ಅಂದ್ರೆ ಜಿಲ್ಲಾ ಕಾರ್ಯದರ್ಶಿ. ಆಗ್ತಾ ಇದೆ. ಕಾರ್ಮಿಕರ ಬಗ್ಗೆ ಒಂದೆರಡು ಮಾತಾಡಿದೆ ಸರ್, ಕಾರ್ಮಿಕರ ಬಗ್ಗೆ ಸ್ಕೀಮ್ ಪಡ್ಕೊಳ್ಳೋದಕ್ಕೆ ಸ್ಕೀಮ್ ಸಿಗ್ತಾ ಇಲ್ಲ, ಲೋಪಗಳು ದೋಷಗಳು ಪ್ಲಸ್ ಮೂರು ಹೇಳಿ. ಕಟ್ಟಡ ಕಾರ್ಮಿಕರು ಸುಮಾರಷ್ಟು ಜನ ಕಾರ್ಮಿಕರಾಗಿ ಇದ್ದಾರೆ. ಕಾರ್ಮಿಕರು ಸುಮಾರಷ್ಟು ಜನ ಏನು ಮಾಡಿದ್ದಾರೆ, ಕಟ್ಟಡ ಕಾರ್ಮಿಕರು ನಾವು ಗಾರೆ ಕೆಲಸ ಮಾಡೋ ಮಾತ್ರ ಕಟ್ಟಡ ಕಾರ್ಮಿಕ ಮಾಡಿದರೆ ದಯವಿಟ್ಟು ಅದು ತಪ್ಪು ಕಲ್ಪನೆ. ಸುಮಾರು 170 ವಿಭಾಗದ ದುಡಿಯುವಂಥ ಕಾರ್ಮಿಕರನ್ನ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕಟ್ಟಡ ಕಾರ್ಮಿಕರು ಕಾರ್ಯಮೇಸ್ತ್ರಿ, ಪೇಂಟ್ರು, ಪ್ಲಂಬರು, ಎಲೆಕ್ಟ್ರಿಷನು, ಬಾರ್ಪೆಂಟ್ರು, ಕಾರ್ಪೆಂಟ್ರು, ಇಟ್ಟಿಗೆ ಕೊಯ್ಯರು, ಬಂಡೆ ಹೊಡೆಯರು, ಕೆರೆ ಕಟ್ಟ ಕಟ್ಟೋರು, ಟಾರ್ ಹಾಕೋರು, ಚರಂಡಿ ನಿರ್ಮಾಣ ಮಾಡೋರು, ಇವರೆಲ್ಲರೂ ಕಟ್ಟಡ ಕಾರ್ಮಿಕರು ನಡೆಯಿರುತ್ತೆ. ಟಮಾಟದವರು ಡಿಪ್ ಪೈಪ್ ಹಾಕೋರು ಇವರೆಲ್ಲರೂ ಕಟ್ಟಡ ಕಾರ್ಮಿಕರು ಅಂತ ಜೊತೆಗೆ ಬರ್ತಾರೆ. ಮತ್ತು ಸುಮಾರಷ್ಟು ಜನ ಜಾಬ್ ಕಾರ್ಡ್ ಮಾಡೋರು ಕಟ್ಟಡ ಕಾರ್ಮಿಕರಾಗಿ ಪರಿವರ್ತನೆ ಆಗ್ತಾರೆ, ಹಂಗಾಗಿ ಮಾಡ್ಕೊಬೋದು. ಆಮೇಲೆ ಸುಮಾರಷ್ಟು ಕಾರ್ಮಿಕರು ಏನಾಗಿದೆ ಅಂದರೆ ಕಟ್ಟಡ ಕಾರ್ಮಿಕರು ಆಧಾರ್ ಕಾರ್ಡ್ ಕೆಲವರೆಲ್ಲ ಅವಿದ್ಯಾವಂತರು, ಯಾರು ವಿದ್ಯಾವಂತರಂತೂ ಕಟ್ಟಡ ಕಾರ್ಮಿಕರಾಗಿ ಇರಲ್ಲ. ಅವಿದ್ಯಾವಂತರಿಂದ ಸುಮಾರಷ್ಟು ಜನಕ್ಕೆ ತಂಪು ಬರ್ತಾ ಇದೆ. ಈ ರೇಷನ್ ಕಾರ್ಡ್ ಇದು ಮಾಡಲಿಕ್ಕೆ, ಆಧಾರ್ ಕಾರ್ಡಲ್ಲಿ ಲಿಂಕ್ ಕೊಡಲಿಕ್ಕೆ ಇಲ್ಲ, ಆಧಾರ್ ಕಾರ್ಡ್ ಕಂಪಲ್ಸರಿ ಫೋನ್ ನಂಬರ್ ಇರ್ತದೆ ಗೊತ್ತಾಗ್ತಾನೆ ಇಲ್ಲ. ಹಂಗಾಗಿ ಅದೊಂದಷ್ಟು ಸಮಸ್ಯೆ ಆಗಿದೆ. ಈಗ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಎಲ್ರಿಗೂ ಕಂಪಲ್ಸರಿ ತಂಪು ಕೊಡಲೇಬೇಕು, ಆಧಾರ್ ಕಾರ್ಡ್ ಫೋನ್ ನಂಬರ್ ಇರಲೇಬೇಕು. ಹಂಗಾಗಿ ಅದೆಲ್ಲ ಸರ್ಕಾರದ ಮುಂದೆ ಸರ್ಮಾಡ್ಕೊಂಡು ಮಾಡಬೇಕಲ್ಲ ಅಂತ. ಮತ್ತು ಬೆನಿಫಿಟ್ ಅಂತೂ ಸುಮಾರಷ್ಟು ಬೆನಿಫಿಟ್ಗಳು ತಗೊಳ್ತಾವೆ ಗೋದಾವರಿ ಜಿಲ್ಲೆಯಲ್ಲಿ. ನಮ್ಮ ಜೊತೆ ಇರೋಂಥವ್ರು ನಾವು 2006 ಡಿಸೆಂಬರ್ ಸ್ಟಾರ್ಟ್ ಮಾಡೋ ಸಂಘಟನೆ ಸುಮಾರಷ್ಟು ಜನಕ್ಕೆ ನಾವು ಕೊಡ್ಸೋದಿದೆ. ಪ್ರತಿ ವರ್ಷ ಪಾಸ್ ಕೊಡ್ಸಾದ್ರೆ ಅದ್ರಲ್ಲಿ ಸುಮಾರಷ್ಟು ಜನ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಕೊರತೆಯಾಗಿ ಹೋಗ್ಲೇ ಕೆಲವೊಂದು ಏಡ್ಲು, ಕೆಲವೊಂದು ಈ ಪರ್ಟಿಕಲ್ ಏಡ್ಲು ಬಂದಾಗ ಔಷಧ ಹೋಗ್ಬಾರ್ದು, ಯೋಜನೆ ಹೋಗ್ಬಾರ್ದು ಅಂತ ಜನರು ದಾರಿ ತಪ್ಪಿಸಿ. ಮತ್ತು ಈ ಸೈಬರ್ ಸೆಂಟರ್ ಇತ್ತು, ಈ ಸೈಬರ್ ಸೆಂಟರ್ ಮುಚ್ಚಾಗಿದೆ. ಸೈಬರ್ ಸೆಂಟರ್ ಏನಿಲ್ಲ, ಖಾಲಿ ಯೂನಿಯನ್ಲ್ಲೇ ಮಾಡಬೇಕು ಅಂತ ಆದೇಶ ಆಗಿದೆ. ಹಂಗಾಗಿ ಸುಮಾರಷ್ಟು ಜನಕ್ಕೆ ಅನುಕೂಲ ಆಗ್ತಿದೆ. ಈಗ ಅವ್ರು ಎಲ್ಲರೂ ಪಡ್ಕೊಬೇಕಂದಾಗ ಅವರು ಕಾರ್ಡ್ ಕರೆಕ್ಟಾಗಿ ಅವ್ರು ಇಟ್ಕೊಬೇಕು. ಸುಮಾರಷ್ಟು ಜನ ಕಾರ್ಡ್ ಹಳ್ಳಿ 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 ಕಾಡದಿರೋ ಜನ ನಾವು ಅಕೌಂಟ್ ದುಡ್ಡು ಅವ್ರ ಅಕೌಂಟ್ಗೆ ಹಾಕಿರ್ತಾರೆ ಬ್ಯಾಂಕ್ ಸರ್ಕಾರದಿಂದ. ಸುಮಾರಷ್ಟು ಮಧ್ಯವರ್ತಿಗಳು ಏನಂತಂದ್ರೆ ಉದ್ಯೋಗ ಖಾತೆಗೆ ಹಾಕ್ಸೋ ಕಾಸು ಕೊಡಿ ಅಂತ ತಗೊಂಡಿದ್ದಾರೆ, ಅದು ನಿಲ್ಲಬೇಕು. ಹಂಗಾಗಿ ಸುಮಾರಷ್ಟು ಸರ್ಕಾರದ ಏನಂತಂದ್ರೆ ಅದಕ್ಕೆ ಒಂದು ಕೋಡ್ ಕೊಟ್ಟು ಕಟ್ಟಿದ್ದಾರೆ, ನಮ್ಮ ಕೋಡ್ ಕೊಟ್ಟು ಆ ಬ್ಯಾಂಕ್ ನಂಬರ್ಗೆ ಹಾಕ್ಸ್ಬೇಕು, ಅದು ನಮ್ಮ ಆಸೆ ಇದೆ. ಸುಮಾರಷ್ಟು ನಾವು ಚರ್ಚೆ ಮಾಡ್ತದೆ. ಹಂಗಾಗಿ ಕಟ್ಟಡ ಕಾರ್ಮಿಕನ್ನ ಅವ್ರನ್ನ ಗುರುಸಿ ಅವರಿಗೆ ಒಂದು ಐಡೆಂಟಿಫಿಕೇಷನ್ ಇನ್ನೊಂದು ಸ್ಟ್ರಾಂಗ್ ಆಗಿ ಹಾಕ್ಬೇಕು ಅಂತ ಹೇಳಿದ್ರೆ ನಮ್ಮ ಆಸೆ. ಕಟ್ಟಡ ಸರ್ಕಾರದ ಅಧ್ಯಕ್ಷರು ಕೋಲಾರ ತಾಲೂಕಲ್ಲಿ ಸುಮಾರು ಜಾಗದಲ್ಲಿ ಈ ಥರದ ಕೊಂಚನ ಕರೆದು ಹೀಗೆ ಕಟ್ಟಡ ಕಾರ್ಮಿಕರಿಗೆ ಮತ್ತು ಪೇಂಟ್ರಿಗೆ ಮತ್ತು ಗಾರೆ ಕೆಲಸದವ್ರಿಗೆ ಮತ್ತು ಇಟ್ಟಿಗೆ ಕೈಯವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಅವ್ರು ತಿಳುವಳಿ ಕೊಟ್ಟು ಯಾರಾದ್ರೂ ಕಾರ್ಡ್ ಕಾರ್ಮಿಕರು ಕಾರ್ಡ್ ಮಾಡಿಸ್ಕೊಂಡೇ ಇರ್ತಾರೋ ಅವ್ರಿಗೆಲ್ಲ ಕಾರ್ಡ್ ಮಾಡಿಸೋತಾರ ಹೇಳಿ ಅವ್ರ ತಿಳುವಳಿ ಹೇಳಿ ಅಥವಾ ರಿನ್ಯೂವಲ್ ಮಾಡಿರ್ತಾರೆ ಟ್ರೈನಿಂಗ್ ಇದ್ದವ್ರು ಇರ್ತಾರೆ ಅಂಥವ್ರದ್ದೊಂದಿಗೆ ರಿನ್ಯೂವಲ್ ಮಾಡೋದಕ್ಕೆ ಅವ್ರಿಗೆ ಹೇಳಿ ಎಲ್ಲ ಪ್ರತಿಯೊಬ್ಬರು ಅನುಕೂಲ ಮಾಡ್ಕೊಳ್ತಾರೆ ಸರ್ಕಾರದ ಸೌಲಭ್ಯಗಳನ್ನು ಅದನ್ನು ಅವ್ರಿಗೆ ಒದಗಿಸ್ಕೊಡ್ಬೇಕಂತ ನಾವು ಈ ಸಿದ್ಧ ಈ ಥರ ಎಲ್ಲ ಕಡೆಯೂ ತಾಲೂಕು ತಾಲೂಕು ಇದು ಎಲ್ಲ ಒಂದು ಕಡೆ ಸೇರಿ ಸಭೆಗಳನ್ನು ಮಾಡಿ ಆ ಸಭೆಗಳ ಮುಖಾಂತರವಾಗಿ ಅವ್ರಿಗೆ ನಾವು ಸರ್ಕಾರದಿಂದ ಬಂದಿರೋ ರೇಷನ್ ಕಿಟ್ ಆಗ್ಬೋದು ಅಥವಾ ಸುರಕ್ಷಾ ಕಿಟ್ ಆಗ್ಬೋದು ಅಥವಾ ಕಡಲ ಕಾರ್ಮಿಕರು ಕಾರ್ಯಕರ್ತಕ್ಕೆ ಸಂಬಂಧಪಟ್ಟಾಗ ಕನ್ನೆ ಗಾರ್ಚಕ್ಕೆ ಮೂಲಮಟ್ಟ ಇಂಥವೆಲ್ಲ ಅವ್ರಿಗೆ ಪ್ರತಿಯೊಂದು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಕೊಟ್ಟು ಅವ್ರಿಗೆ ಏನು ಮಾಡ್ಬೇಕಂದ್ರೆ ನಾವು ಅವ್ರಿಗೆಲ್ಲ ಕೊಟ್ಟು ಅವ್ರಿಗೆ ಒಂಥರ ತಿಳುವಳಿಕೆ. ಮತ್ತು ಇನ್ನೂ ಒಂದಷ್ಟು ಜನ ಕರ್ಕೊಂಬಂದು ಅವ್ರಿಗೆ ಮತ್ತೆ ಕಾರ್ಡ್ ಮಾಡಿಸಿ ಅದನ್ನು ಮಾಡ್ಬಿಟ್ಟು ಅವರು ಸ್ವಲ್ಪ ಸೌಲಭ್ಯ ಬಳಸ್ಕೊಂಡ್ರೆ ಅವರು ಮತ್ತು ಅವ್ರ ಮಕ್ಕಳಿಗೆ ಓದೋ ತಾಲೂಕು ಇಟ್ಕೊಂಡು ಫಸ್ಟು ಸಣ್ಣ ಮಕ್ಕಳನ್ನ ಇಟ್ಕೊಂಡು ಇಂಜಿನಿಯರು ಡಾಕ್ಟ್ರು ಅಲ್ಲಿವರೆಗೂ ಓದೋವರೆಗೂ ಅವ್ರಿಗೆ ದುಡ್ಡು ಕೊಡೋದಕ್ಕೆ ಅಂತಂದವಾಗಿ ಕೊಡ್ತಾರೆ. 5,000 ಇಟ್ಕೊಂಡು 50,000 ಇಟ್ಕೊಂಡು ಮದುವೆಗೆ 50,000 ಕೊಡ್ತಾರೆ. ಹಾಸ್ಪಿಟ್ಲ್ ಏನಾದರೂ ಅಡ್ಮಿಟ್ ಆದರೆ ಅದು ದುಡ್ಡು ಕೊಡ್ತಾರೆ. ಕಿಡ್ನಿ ಏನಾದರೂ ಬೈಲೋರಾದರೂ ಅದು ದುಡ್ಡು ಕೊಡ್ತಾರೆ. ಮತ್ತು ಯಾವ್ಯಾವ ಒಂದು ಪ್ರಾಬ್ಲಮ್ ಆಗಲಿ ಸಾರಿಗೆ ಕೈಯ ಕಾಲ ಮುರಿದೋಯ್ತು ಅದಕ್ಕೆ ಒಂದು ದುಡ್ಡನ್ನು ಕೊಡ್ತಾರೆ. ಇದೆಲ್ಲ ಸರ್ಕಾರದಿಂದ ಬರೋದು. ಸರ್ಕಾರ ಅಂದರೆ ಇದೇ ಕಟ್ಟಡ ಕಾರ್ಮಿಕರ ಒಂದು ಮಂಡಳಿಯಿಂದ. ಆ ಮಂಡಳಿ ನಂಗೆ ದುಡ್ಡು ಹೆಂಗೆ ಈಗ ದುಡ್ಡು ಹೆಂಗೆ ಬರುತ್ತೆ ಅಂತಂದರೆ
ಕಾಂಟ್ರಾಕ್ಟರ್ಗಳು ಇದು ಮಾಡ್ತಾರೆ, ರಸ್ತೆಗಳು ಸರಿಂಡೆಗಳು ದೊಡ್ಡ ದೊಡ್ಡ ಟೆಂಡರ್ಗಳು ಹಾಕಿಬಿಟ್ಟು ಅದರಲ್ಲಿ ಸೆಸ್ ಅಂತ ಅದೊಂದು ಮತ್ತೆ ರಿಟರ್ನ್ ಕಟ್ಸ್ಕೊಳ್ತಾರೆ. ಪರ್ಸೆಂಟೇಜ್ ಹಿಡಿತಾರೆ ನಮ್ಮನ್ನು ಬಿಡಬೇಕಲ್ಲಿ ಯಾವ್ದ್ರಲ್ಲಿ ಆ ದುಡ್ಡು ಹಿಡಿದ್ರೆ ದುಡ್ಡನ್ನ ಅಲ್ಲೆಲ್ಲ ಫುಲ್ ಸ್ಟಾಕ್ ಆಗ್ತಾ ಇರ್ತದೆ, ಆ ದುಡ್ಡು ಮತ್ತೆ ರಿಟರ್ನು ನಮಗೆ ವಾಪಸ್ ಕೊಡ್ತಾರೆ ಕನ್ನಡ ಕಾರ್ಮಿಕರು ಲೇಬರ್ಗೆ ಒಬ್ಬರು. ಹಂಗಾದ್ರೂ ಮತ್ತೆ ಇನ್ನೂ ಸುಮಾರು ದುಡ್ಡು ಕೋಟ್ಯಾಂತರ ದುಡ್ಡನ್ನು ಉಳಿದಿದೆ ಅದರಲ್ಲಿ. ಅದನ್ನು ನಮ್ಮ ಎಲ್ಲ ಕನ್ನಡ ಕಾರ್ಮಿಕರು ನಮ್ಮ ಈ ಕಾರ್ಮಿಕರನ್ನ ಸೇರಿ ಅದನ್ನು ಬಳಸ್ಕೊಂಡು ಮುಂದಕ್ಕೆ ಹೋದರೆ ನಮಗೂ ಒಳ್ಳೆಯದು, ನಮ್ಮ ಜನಗಳಿಗೂ ಒಳ್ಳೆಯದು, ಪ್ರತಿಯೊಂದರೂ ಅದರಲ್ಲಿ ಅನುಕೂಲ ಪಡ್ಕೊಬೋದು. ಮತ್ತು ನಾವು ಅದನ್ನು 4 ದಿನ ಮತ್ತೆ 2 ದಿನ ಮತ್ತೆ ತಿಳಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಹೇಳಿ ನಾನು. ಜಿಲ್ಲಾರ ಜಿಲ್ಲೆಯ ಕಟ್ಟಡ ಕಾರ್ಯಕ್ರಮ ಸಂದರ್ಭದಲ್ಲಿ 200 ಜನರು ಕೋಲಾರ ತಾಲೂಕು ಸದಸ್ಯರಾಗಿದ್ದೀವಿ. ಕೋಲಾರ ತಾಲೂಕಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಕಾರ್ಮಿಕ ಎಲೆಕ್ಟ್ರಿಷಿಯನ್, ನನ್ನ ಕೆಲಸ ಬಂದು ಎಲೆಕ್ಟ್ರಿಷಿಯನ್. ನಾನು ಇದರಲ್ಲಿ ಕಾರ್ಡ್ ಮಾಡಿಸ್ಕೊಂಡು ಬಂದೆ ನನ್ನ ಜಿಲ್ಲಾ ಕಾರ್ಯದರ್ಶಿ ನಮ್ಮ ಎಲ್ಲ. ಈ ಕಾರ್ಡ್ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ನಾನು ಮಾಡಿದಾಗ ನನಗೆ ಬೆನಿಫಿಟ್ ಬಂದಾಗ ನನ್ನ ಕಡೆಯಿಂದ ಕೆಲವರು ಸಹಾಯ ಆಗಬೇಕು. ಇದರಲ್ಲಿ ನಮ್ಮ ಮುಸ್ಲಿಮ್ಸ್ ಇದ್ದಾರೆ, ಹಿಂದೂರು ಹಿಂದೂರು ಇದ್ದಾರೆ, ಎಲ್ಲ ಕ್ಯಾಸ್ಟ್ ಅವರು ಇದ್ದಾರೆ. ಬಟ್ ಏನಂದರೆ ಈ ಕಾರ್ಡ್ ಏನು ಅಂತ ಗೊತ್ತಾಗ್ತೀನಿ. ಈ ಲೇಬರ್ ಕಾರ್ಡನ್ನು ಏನು ಇದರಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ ಅವ್ರನ್ನ ಹೇಳಿ ನನ್ನಿಂದ ಒಂದು 4 ಜನ ಸಹಾಯ ಆಗಬೇಕು, ಅವ್ರ ಬಗ್ಗೆ ನಾವು ಸೇವೆ ಮಾಡಬೇಕು ಅಂತ ಆಲೋಚನೆ ಬಂತು. ಆದಾಗ ಕಾರ್ಡ್ ಸುಮಾರು ಒಂದು ನನ್ನ ಕಡೆಯಿಂದ 500 ಕಾರ್ಡ್ ಮಾಡಿಸಿದ್ದೀನಿ. ನಮ್ಮ ಎಲ್ಲರೂ ನನ್ನ ಬರ್ಕು ನಾವು ನಮ್ಮ ಸೇವೆ ನೋಡಿ ನಮ್ಮ ತಾಲೂಕು ಕಮಿಟಿಯಲ್ಲಿ ಒಂದು ಪೋಸ್ಟ್ ಕೊಟ್ಟು ಸದಸ್ಯರಾಗಿದ್ದೀನಿ. ಅದನ್ನು ಸೇವೆ ಮಾಡ್ತಾಯಿದ್ದೀವಿ ನಾವು. ಮತ್ತು ಯಾರು ತಿಳಿಯೋ ಅವ್ರಿಗೆಲ್ಲ ನಾವು ತಿಳಿಯಪಡಿಸ್ತಾ ಇದ್ದೀವಿ. ಕಾರ್ಡ್ ಮಾಡಿಸ್ಕೊಂಡ್ರೆ ಸರ್ಕಾರದಿಂದ ಏನೇನು ಯೋಜನೆಗಳಿದೆ, ಏನು ಲಾಭ ಇದೆ, ಅದನ್ನು ಯಾವ ರೀತಿ ನಾವು ಕಾರ್ಡನ್ನು ನಡೆಸ್ಕೋಬೇಕು, ರಿನ್ಯೂವಲ್ ಮಾಡಿಸ್ಬೇಕು, ಯಾವ ರೀತಿ ನಾವು ಬೆನಿಫಿಟ್ಸ್ ತೊಗೋಬೇಕು ಅನ್ನೋದು ನಾವು ತಿಳಿಸ್ತಾ ಇರ್ತೀವಿ. ಅದು ವರದಿ ಸೈಯದ್ ಪರ್ವೀಜ್ ಅಹ್ಮದ್.